ನಮಸ್ಕಾರ, ರಿತಮ್ ಕನ್ನಡಕ್ಕೆ ಸ್ವಾಗತ. ಇತ್ತೀಚೆಗೆ ನಾವು ಪದೇ ಪದೇ ಕೇಳುತ್ತಿರುವ ಪದ ಯಾವುದು ಅಂದ್ರೆ ಅದು ಪ್ರಾಸಿಕ್ಯೂಷನ್. ಈ ಪ್ರಾಸಿಕ್ಯೂಷನ್ ಅಂದ್ರೆ ಏನು? ಈ ರೀತಿಯ ಅನುಮತಿಯನ್ನ ಯಾರು ಕೊಡಬೇಕು? ಪ್ರಾಸಿಕ್ಯೂಷನ್ ಬಗ್ಗೆ ದೂರನ್ನು ಯಾರು ಕೊಡಬಹುದು? ಈ ಎಲ್ಲಾ ವಿಷಯಗಳನ್ನ ವಿವರಿಸುವ ಸಣ್ಣ ಪ್ರಯತ್ನ ನಮ್ಮ ರಿತಮ್ ಕನ್ನಡದಿಂದ. ಯಾರೇ ಜನಪ್ರತಿನಿಧಿ ಆಗಿರಲಿ, ಅವರು ಪ್ರಸ್ತುತ ಅಧಿಕಾರದಲ್ಲಿ ಇರಲಿ ಅಥವಾ ಇಲ್ಲದೇ ಇರಲಿ, ಅವರ ಮೇಲೆ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಾಗ ಯಾವುದೇ ತನಿಖಾ ಸಂಸ್ಥೆ ತನಿಖೆ ಮಾಡಬೇಕೆಂದರೂ ಅದಕ್ಕೆ ಸಕ್ಷಮ ಪ್ರಾಧಿಕಾರದಿಂದ, ಅಂದರೆ ಸಾಂವಿಧಾನಿಕವಾಗಿ ಅಧಿಕಾರವಿರುವ ರಾಷ್ಟ್ರಪತಿ, ರಾಜ್ಯಪಾಲ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ಪ್ರಾಸಿಕ್ಯೂಷನ್ ತನಿಖೆಗೆ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ. ಸಕ್ಷಮ ಪ್ರಾಧಿಕಾರಕ್ಕೆ ಪ್ರಾಸಿಕ್ಯೂಷನ್ ಅನುಮತಿಗಾಗಿ ದೂರು ನೀಡಿದ ನಂತರ ಅದನ್ನ ಪರಿಶೀಲಿಸಿ ಅನುಮತಿಯನ್ನು ನೀಡಬಹುದು ಅಥವಾ ನಿರಾಕರಿಸಲೂಬಹುದು. ಫಾರ್ ಎಕ್ಸಾಂಪಲ್, ಶಾಸಕ, ಸಂಸದ, ಮುಖ್ಯಮಂತ್ರಿಯವರ ವಿರುದ್ಧ ಕ್ರಮಕ್ಕೆ ರಾಜ್ಯಪಾಲರ ಅನುಮತಿ ಕಡ್ಡಾಯ. ಆರೋಪಿತ ಜನಪ್ರತಿನಿಧಿ ಪ್ರಸ್ತುತ ಅಧಿಕಾರದಲ್ಲಿ ಇರದಿದ್ದರೂ ಅವರ ಆಡಳಿತ ಅವಧಿಯಲ್ಲಿ ಅಕ್ರಮ ನಡೆದಿದೆ ಎಂದರೆ ಅದಕ್ಕೂ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ. ಯಾವೆಲ್ಲ ಪ್ರಕರಣಗಳಿಗೆ ಪ್ರಾಸಿಕ್ಯೂಷನ್ ಅನುಮತಿ ಬೇಕಾಗುತ್ತದೆ? ಸರ್ಕಾರಿ ಸೇವೆಯಲ್ಲಿರುವವರು ಲಂಚ ಪಡೆಯುವ ಆರೋಪ. ಸರ್ಕಾರಿ ಸೇವೆಯಲ್ಲಿರುವವರು ಸಂಸ್ಥೆ ಅಥವಾ ನಿರ್ದಿಷ್ಟ ವ್ಯಕ್ತಿಗೆ ಲಂಚ ನೀಡುವಂತೆ ಪ್ರೇರೇಪಿಸಿದರೆ, ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಯಾವುದೇ ವ್ಯಕ್ತಿಯಿಂದ ಮೌಲ್ಯಯುತವಾದ ವಸ್ತುಗಳ ಸ್ವೀಕಾರ. 1988 ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 13 ಅನ್ವಯ ಸರ್ಕಾರಿ ಸೇವಕ ಯಾವುದೇ ಅಪರಾಧ ಕೃತ್ಯ ಮಾಡುವ ಉದ್ದೇಶ ಹೊಂದಿದ್ದರೆ. ಇನ್ನು ದೂರನ್ನು ಯಾರೆಲ್ಲ ನೀಡಬಹುದು? ಸಾರ್ವಜನಿಕ ಸೇವಕರು ತಪ್ಪು ಮಾಡಿದ್ದಾರೆ ಎಂದು ಕಂಡು ಬಂದರೆ ಈ ಕಾಯ್ದೆಯಡಿ ಸಾರ್ವಜನಿಕರು ಯಾರು ಬೇಕಾದರೂ ನಿರ್ದಿಷ್ಟ ತನಿಖಾ ಸಂಸ್ಥೆಗಳಿಗೆ ದೂರನ್ನ ನೀಡಬಹುದು. ಆದರೆ ತನಿಖೆ ನಡೆಸಲು ಮಾತ್ರ ಪೂರ್ವಾನುಮತಿ ಪಡೆಯಲೇಬೇಕು. ಒಂದು ವೇಳೆ 3 ಅನುಮತಿ ಸಿಗದಿದ್ದರೆ ದೂರುದಾರರು ಸಂಬಂಧಪಟ್ಟ ಸಾರ್ವಜನಿಕ ಸೇವಕರ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿ ಖಾಸಗಿ ದೂರು ದಾಖಲಿಸಬಹುದು. ಬಳಿಕ ನ್ಯಾಯಾಲಯದ ಆದೇಶದ ಮೇರೆಗೆ ತನಿಖಾ ಸಂಸ್ಥೆ ತನಿಖೆಯನ್ನು ನಡೆಸಬಹುದು. ಈ ಸಾರ್ವಜನಿಕ ಸೇವಕರು ಯಾರು? ಗ್ರಾಮ ಪಂಚಾಯತ್ ಸದಸ್ಯನಿಂದ ಹಿಡಿದು ಮುಖ್ಯಮಂತ್ರಿಯವರೆಗೆ ಎಲ್ಲಾ ಜನಪ್ರತಿನಿಧಿಗಳು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಪ್ರಕಾರ ಸಾರ್ವಜನಿಕ ಸೇವಕರು ಆಗಿರುತ್ತಾರೆ. ಹಾಗೆಯೇ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಂದ ಹಿಡಿದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರೆಗೂ ಸರ್ಕಾರದಿಂದ ವೇತನ, ಗೌರವಧನ ಪಡೆಯುವ ಎಲ್ಲರೂ ಈ ಕಾಯ್ದೆಯಡಿ ಸಾರ್ವಜನಿಕ ಸೇವಕರು ಎಂದೇ ಪರಿಗಣಿಸಲಾಗುತ್ತದೆ. ಅಧಿಕಾರಿ ಮತ್ತು ಜನಪ್ರತಿನಿಧಿಗಳನ್ನ ಸುಳ್ಳು ಭ್ರಷ್ಟಾಚಾರದ ದೂರುಗಳಿಂದ ರಕ್ಷಿಸುವುದಕ್ಕಾಗಿ ಈ ಪ್ರಾಸಿಕ್ಯೂಷನ್ ಅನುಮತಿ ಪಡೆಯುವುದನ್ನ ಜಾರಿ ಮಾಡಲಾಗಿದೆ. ಆದರೆ ಈ ತಿದ್ದುಪಡಿಯು ತನಿಖೆ ಮತ್ತು ಕಾನೂನು ಕ್ರಮಕ್ಕೆ ಹೆಚ್ಚುವರಿ ಅಡೆತಡೆಗಳನ್ನ ಸೃಷ್ಟಿಸಿದೆ. ಪ್ರಾಮಾಣಿಕ ಅಧಿಕಾರಿ ಜನಪ್ರತಿನಿಧಿಗಳ ರಕ್ಷಣೆ ಮಾಡುತ್ತದೆ ಎಂಬ ಉದ್ದೇಶ ಇದ್ದರೂ ಇದನ್ನು ಕೆಲವರಿಗೆ ಭ್ರಷ್ಟಾಚಾರ ಮಾಡಲು ಇದು ಅನುವು ಮಾಡಿಕೊಡುತ್ತದೆ ಎಂದು ಆರೋಪವೂ ಇದೆ. ಸೆಕ್ಷನ್ 17 ಅನ್ವಯ ಸಾರ್ವಜನಿಕ ಸೇವಕರು ಲಂಚ ಪಡೆಯುವ ಸಂದರ್ಭ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾಗ ಮಾತ್ರ ಪ್ರಾಸಿಕ್ಯೂಷನ್ ಅನುಮತಿ ಪಡೆಯುವುದಕ್ಕೆ ವಿನಾಯಿತಿ ನೀಡಲಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.